ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ. ಅಂದ್ರೆ ಇವತ್ತು ಸಾಯಂಕಾಲ 7:30 ಗಂಟೆಗೆ, ಅಂದ್ರೆ 7 ಗಂಟೆಗೆ ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ 4ನೇ T20 ಪಂದ್ಯ ಪ್ರಾರಂಭವಾಗಲಿದೆ. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆದಂಥ ಪಂದ್ಯ. ಇವತ್ತು ಪಂದ್ಯ ಗೆಲ್ಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಭಾರತ ತಂಡ ಒಂದು ಪ್ಲೇಯಿಂಗ್ 11 ಚೇಂಜಸ್ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಮತ್ತೆ ಒಳಗಡೆ ಬಂದಿದ್ದಾರೆ, ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಕೂಡ ಆಸ್ಟ್ರೇಲಿಯನ್ ಆಟಗಾರರು ನಮ್ಮ ಭಾರತ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅವಾಜ್ ಹಾಕಿ. ಬನ್ನಿ, ಇಳಿದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಸ್ನೇಹಿತರೆ. ಸ್ನೇಹಿತರೆ, ಪ್ಲೇಯಿಂಗ್ ಎಲ್ಲಲ್ಲಿ ಮೊದಲನೇದಾಗಿ ಋತುರಾಜ್ ಗಾಯಕಡೂರು ಓಪನಿಂಗ್ ಮಾಡ್ತಾರೆ. ಇವ್ರ ಜೊತೆಗೆ ಜೈಸ್ವಾಲು ಸಖತ್ತಾಗಿ ಆಡ್ತಿದ್ದಾರೆ. ಎರಡು ಆಟಗಾರರು ಸಖತ್ತಾಗಿ ಆಡ್ತಾಯಿದ್ದಾರೆ. ಅದಾದ ನಂತರ ಇವತ್ತು 3ನೇ ನಂಬರ್ಗೆ ಪ್ಲಸ್ಗೆ ಶ್ರೇಯಸ್ ಅಯ್ಯರ್ ಕೂಡ ಬರುವ ಸಾಧ್ಯತೆಗಳೆಲ್ಲ ಇದೆ, ಕಂಡು ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಇವ್ರು ಬಂದರೆ ತಿಲಕ್ ವರ್ಮ ಅವರು ಹೊರಗಡೆ ಹೋಗುವ ಸಾಧ್ಯತೆಗಳಿದೆ. ಹಾಗೆಯೇ 4ನೇ ನಂಬರ್ಗೆ ಇಲ್ಲಿ ಅಯ್ಯರ್ ಬಂದ ನಂತರ 4ನೇ ನಂಬರ್ಗೆ ಇಲ್ಲಿ ಶ್ರೇಯ ಯಾರಾದ ಈಶನ್ ಕಿಶನ್ ಅವರು 4ನೇ ನಂಬರ್ ಆಡ್ತಾರೆ. 5ನೇ ನಂಬರ್ಗೆ ಸೂರ್ಯಕುಮಾರ್ ಯಾದವ್ ಆಡ್ತಾರೆ. ಕೊನೆಯಲ್ಲಿ 6ನೇ ಬ್ಯಾಟ್ಸ್ಮನ್ ಆಗಿ ರಿಂಕು ಸಿಂಗ್ ಅವರು ಫಿನಿಷರ್ ಆಗಿ ನಿಭಾಯಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ 6 ಬ್ಯಾಟ್ಸ್ಮನ್ನು ಒಂದು ಆಲ್ರೌಂಡರ್ ರೂಪದಲ್ಲಿ ಅಕ್ಷರ ಪಟೇಲ್ ಇದ್ದೇ ಇರ್ತಾರೆ. ಇವ್ರ ಜೊತೆಗೆ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ರವಿ ಬಿಷ್ಣೋಯಿ ಕೂಡ ಇರ್ತಾರೆ. ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ನಾವು ಇವಾಗ ಮತ್ತೊಂದು ಹೊಸ ಚೇಂಜಸ್ ಕಾಣ್ತಾ ಇದ್ದಾರೆ. ದೀಪಕ್ ಚಹರ್ ಅವರು ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇಲ್ಲಿ ಮುಖೇಶ್ ಕುಮಾರ್ ಅವರು ಮದುವೆ ಸಲುವಾಗಿ ಅವರು ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ದೀಪಕ್ ಚಹರ್ಗೆ ಒಂದು ದೊಡ್ಡ ಚಾನ್ಸು. ಹಾಗೆಯೇ ಪ್ರಸಿದ್ಧ ಕೃಷ್ಣ ಇದ್ದಾರೆ, ಇವ್ರ ಜೊತೆಗೆ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ. 3 ಆಟಗಾರರು ಸ್ಪೀಡ್ ಡಿಪಾರ್ಟ್ಮೆಂಟ್ನಲ್ಲಿ ಭಾಗವಹಿಸಿದರೆ 2 ಆಟಗಾರರು ಒಂದು ಸ್ಪಿನ್ನರ್ ಆಗಿ ಒಂದು ಭಾಗವಹಿಸ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ 5 ಬಾಲರು 6 ಬ್ಯಾಟ್ಸ್ಮನ್ ಆಗಿ ನಮ್ಮ ಭಾರತ ತಂಡ ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ಈ ಒಂದು ದೊಡ್ಡ 4ನೇ T20 ಪಂದ್ಯಕ್ಕೆ ಇಳಿತಾರೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಇದನ್ನೆಲ್ಲ ಕಂಡು ಆಸ್ಟ್ರೇಲಿಯನ್ ದೊಡ್ಡ ದೊಡ್ಡ ಕ್ರಿಕೆಟಿಗರು ಅಂದರೆ ಇಲ್ಲಿ ಡೇವಿಡ್ ವಾರ್ನರ್ ಅವರು ಹೇಳಿದ ಪ್ರಕಾರ ಇವತ್ತು ನಮ್ಮ ತಂಡ ಸಖತ್ತಾಗಿ ಆಡ್ತಿದ್ದಾರೆ. ನಾವು 3ನೇ ಪಂದ್ಯ ನೋಡಿದ್ದೀವಿ, ಎಷ್ಟು ಬಿಗ್ ಸ್ಕೋರ್ ಕಲೆ ಹಾಕಿದ್ರು ಕೂಡ ಮ್ಯಾಕ್ಸ್ವೆಲ್ಲು ಮತ್ತು ಮ್ಯಾಥ್ಯೂ ಹೇಳ್ಡು ಸಖತ್ತಾಗಿ ಆಡಿ ನಮ್ಮ ತಂಡಕ್ಕೆ ಗೆಲುವು ತಂದುಕೊಟ್ರು. ಅವರಿಂದನೇ ಇವತ್ತು ನೀವು ಸೋಲ್ತೀರಿ ಅಂತ ಕೂಡ ಒಂದು ದೊಡ್ಡ ಮಟ್ಟದಾಗಿ ಚಾಲೆಂಜ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಇದಕ್ಕೆ ಪ್ರತ್ಯುತ್ತರವಾಗಿ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಏನಪ್ಪ ಹೇಳಿರ್ಬೋದು ಅಂದರೆ ನಮ್ಮ ತಂಡಕ್ಕೆ ಮತ್ತೆ ಇವಾಗ ಹೊಸ 2 ಆಟಗಾರರು ಎಂಟ್ರಿ ಕೊಡ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಮತ್ತೆ ಕಮ್ಬ್ಯಾಕ್ ಆಗ್ತಾ ಇದ್ದಾರೆ. ನಿಮ್ಮಿರದನೇ ಸಖತ್ತಾಗಿ ಆಡಿದಂಥ ಆಟಗಾರ ಶ್ರೇಯಸ್ ಅಯ್ಯರ್ ಅವರು ಸಖತ್ತಾಗಿ ಆಡ್ತಾರೆ. ಅವರಿಂದನೇ ನಾವು ಇವತ್ತು ಗೆಲ್ತೀವಿ ಅಂತ ಕೂಡ ದೊಡ್ಡ ಮಟ್ಟದಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನಂತೀರಿ ಅಂದರೆ ಪ್ಲೇಯಿಂಗ್ ಎಲ್ಲೋನಲ್ಲಿ ಯಾರ್ಯಾರು ಚೇಂಜ್ ಆಗಬೇಕು, ತಿಲಕ್ ವರ್ಮ ಹೊರಗಡೆ ಹೋಗಬೇಕು ಅಥವಾ ಈಶನ್ ಕಿಶನ್ ಹೊರಗಡೆ ಹೋಗಬೇಕೆಂಬ ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.